ಕಾಂಗ್ರೆಸ್ ಅಳೆದು ತೂಗಿ ತನ್ನ ಮೂರನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಮೂರನೇ ಪಟ್ಟಿಯಲ್ಲಿ 43 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಈ ಮೂರನೇ ಪಟ್ಟಿಯಲ್ಲಿ 15 ಹೊಸ ಮುಖಗಳಿಗೆ ಅವಕಾಶವನ್ನ ಕೊಟ್ಟಿದೆ. ಕಾಂಗ್ರೆಸ್ ಮೂಡಿಗೆರೆಯಿಂದ ನಯನ ಮೋಟಮ್ ಅವರಿಗೆ ಚಾನ್ಸ್ ಅನ್ನು ಕೊಟ್ಟಿದೆ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಇವರು ಕೂಡ ಹೊಸಬರು. ಈ 43 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದಲ್ಲ ಕಾಂಗ್ರೆಸ್. ಈ 43 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳಿಂದ ಹೊಸಬರಿಗೆ ಮಣೆ ಹಾಕಿದೆ. ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಪರಿಶ್ರಮ ನೀಟ್ ಅಕಾಡೆಮಿ ಖ್ಯಾತಿಯ ಪ್ರದೀಪ್ ಈಶ್ವರ್ ಅವರಿಗೆ ಮಣೆ ಹಾಕಿದೆ. ಹಾಸನದಲ್ಲಿ ಕೂಡ ಹೊಸ ಮುಖ ಭನವಾಸಿ ರಂಗಸ್ವಾಮಿ ಅವರ ಹೆಸರು. ತೇರ್ದಾಳದಿಂದ ಸಿದ್ದಪ್ಪ ಕೊಣ್ಣೂರ್ ಅವರು ಉಮಾಶೇವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಶಿರಹಟ್ಟಿಯಿಂದ ಸುಜಾತಾ ದೊಡ್ಡಮನಿ ಬಳ್ಳಾರಿ ನಗರದಿಂದ ಭರತ್ ರೆಡ್ಡಿ ಹೀಗೆ 15 ಕ್ಷೇತ್ರಗಳಿಂದ ಹೊಸಬರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಾಳಿಯ. ಶಿವಮೊಗ್ಗ ಹೆಚ್ ಸಿ ಯೋಗೇಶ್ ಕಾರ್ಕಳ ಉದಯ್ ಶೆಟ್ಟಿ ಹೀಗೆ 15 ಕ್ಷೇತ್ರಗಳಿಗೆ ಹೊಸಬರಿಗೆ ಅವಕಾಶವನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಹರೀಶ್, 209 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಯಿತು. ಇನ್ನು ಉಳಿದಂತೆ 15 ವಿಧಾನಸಭಾ ಕ್ಷೇತ್ರಗಳನ್ನ ಹಾಗೆ ಪೆಂಡಿಂಗ್ ಅನ್ನ ಇಟ್ಕೊಂಡಿದೆ. ಕಾಂಗ್ರೆಸ್ನ ಪ್ಲಾನ್ ಏನಾಗಿದೆ? ನಾಗೇಂದ್ರ ಬಾಬು, ಬಹಳ ಮುಖ್ಯವಾಗಿರುವಂತದ್ದು ಕಾಂಗ್ರೆಸ್ನ ಮೂರನೇ ಹಂತದ ಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದೆ. ಮೊದಲ ಪಟ್ಟಿಯಲ್ಲಿ 124 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಯಿತು. ಎರಡನೇ ಪಟ್ಟಿಯಲ್ಲಿ 42 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಇದೀಗ ಮೂರನೇ ಹಂತದಲ್ಲಿ 43 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಈಗ ಘೋಷಣೆ ಆಗಿರುವಂಥದ್ದು. ಬಾಕಿ ಇನ್ನು 15 ಕ್ಷೇತ್ರಗಳಿಗೆ ಮಾತ್ರ ಉಳಿಸಿಕೊಂಡಿರುವಂಥದ್ದು. ಅದರಲ್ಲಿ ಮೂರನೇ ಹಂತದಲ್ಲೂ ಕೂಡ ಹಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು ಕೂಡ ಈಗ ಮತ್ತೆ ಸ್ಪಷ್ಟ ಆಗಿದೆ. ಯಾಕಂದರೆ 4 ಜನ ಹಾಲಿ ಶಾಸಕರು ಅಂತಕ್ಕಂಥದ್ದು ಏನಿದೆ, ಈಗ ಕುಸುಮಾ ಶಿವಳ್ಳಿ, ಕುಂದಗೋಳದ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಕೊಟ್ಟರು. ಉಳಿದಂತೆ ಹರಿಹರ ರಾಮಪ್ಪ ಆಗಿರ್ಬೋದು, ಮತ್ತು ಪುಲಕೇಶಿ ನಗರ ಆಗಿರ್ಬೋದು, ಸೊ ಬೇರೆ ಬೇರೆ ಕ್ಷೇತ್ರಗಳದ್ದು ಅಂದರೆ ಶಿಡ್ಲಘಟ್ಟ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಟಿಕೆಟ್ ಕೂಡ ಈಗ ಕೈ ತಪ್ಪಿರುವಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯ ವಲಸಿಗರಿಗೆ, ಅಂದರೆ ನಿನ್ನೆಯಷ್ಟೇ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಂಥ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟನ್ನು ಅಥಣಿ ಕ್ಷೇತ್ರಕ್ಕೆ ಘೋಷಣೆ ಮಾಡಿರುವಂಥದ್ದು. ಸೊ JDSಯಿಂದ ಕಾಂಗ್ರೆಸ್ಗೆ ಬಂದಿರುವಂಥ ಶಿವಲಿಂಗೇಗೌಡರಿಗೆ ಕೂಡ ಅರಸೀಕೆರೆಯಲ್ಲಿ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ನಂತರ ಮುಖ್ಯವಾಗಿರುವಂಥದ್ದು ಕೂಡ ಯುವ ಮುಖಗಳಿಗೆ, 15 ಮಂದಿ ಯುವ ಮುಖಗಳಿಗೆ ಈ ಬಾರಿ ಟಿಕೆಟನ್ನು ಮೂರನೇ ಹಂತದಲ್ಲಿ ಘೋಷಣೆ ಮಾಡಿರುವಂಥದ್ದು ಗಮನ ಸೆಳೆಯುತ್ತಿದೆ. ದಾಸರಳ್ಳಿ, ಶಿವಮೊಗ್ಗ ಸೇರಿ ಕಾರ್ಕಳ ಸೇರಿದಂತೆ ಹಲವು 15 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮೂರನೇ ಹಂತದ ಪಟ್ಟಿಯಲ್ಲಿ ಟಿಕೆಟನ್ನು ಕೊಟ್ಟಿರುವಂಥದ್ದು. ಅದೆಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿರುವಂಥದ್ದು ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಭೇಟಿ ನೀಡುವ ಮೊದಲು ಕೋಲಾರ ಕ್ಷೇತ್ರದ ಟಿಕೆಟ್ ಗೊಂದಲವನ್ನು ಇತ್ಯರ್ಥಪಡಿಸ್ತಾರೆ ಅನ್ನುವಂಥ ಮಾತಿತ್ತು. ಅದರಂತೆ ಕೂಡ ಈಗ ಅಂತಿಮವಾಗಿ ನಾಳೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಿದ್ದಾರೆ. ಅದಕ್ಕೂ ಮೊದಲ ಒಂದು ದಿನ ಮೊದಲೇ ಕೂಡ ಕೋಲಾರ ಕ್ಷೇತ್ರದ ಟಿಕೆಟ್ ಗೊಂದಲವನ್ನು ಬಗೆಹರಿಸಿದ್ದಾರೆ. ಸಿದ್ದರಾಮಯ್ಯವರು ವರುಣ ಮತ್ತು ಕೋಲಾರ ಎರಡು ಕ್ಷೇತ್ರಗಳ ಟಿಕೆಟನ್ನು ಬಯಸಿದ್ರು. ಅಂತಿಮವಾಗಿ ಕೂಡ ವರುಣ ಕ್ಷೇತ್ರಕ್ಕೆ ಮಾತ್ರ ಸಿದ್ದರಾಮಯ್ಯವರು ಸೀಮಿತ ಆಗುವಂತಾಗಿದ್ದು, ಕೋಲಾರ ಕ್ಷೇತ್ರಕ್ಕೆ DK ಶಿವಕುಮಾರ್ ತನ್ನ ಶಿಷ್ಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ ಕೊತ್ತನೂರು ಮಂಜುನಾಥ್ ಅವರಿಗೆ. ಸೊ ಆ ಮೂಲಕ DK ಶಿವಕುಮಾರ್ ಮೇಲುಗೈ ಸಾಧಿಸಿದ್ರ ಸಿದ್ದರಾಮಯ್ಯ ಅವ್ರ ಮುಂದೆ ಅಂತಕ್ಕಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಿರುವಂಥದ್ದು. ಅದ್ರ ಜೊತೆ ಜೊತೆಗೆ ಹಾಲಿ ಶಾಸಕರು ಅಂದರೆ ಹರಿಹರ ರಾಮಪ್ಪ ಆಗಿರ್ಬೋದು, ಸೊ ಶಿಡ್ಲಘಟ್ಟ ಮುನಿಯಪ್ಪ, ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ. ಸೊ ಮುಖ್ಯವಾಗಿರುವಂಥದ್ದು ಕೂಡ ಮೊದಲ ಎರಡನೇ ಮೂರನೇ ಹಂತದಲ್ಲಾದರೂ ಬಹುಶಃ ಟಿಕೆಟ್ ಸಿಗಬಹುದು ಅಂತಕ್ಕಂಥ ಬಲವಾದ ವಿಶ್ವಾಸದೊಂದಿದ್ದರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಆದರೆ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಈ ಮೂರನೇ ಹಂತದಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ನಾಲ್ಕನೇ ಪಟ್ಟಿಯಲ್ಲೂ ಕೂಡ ಬಹುಶಃ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಸಿಗುತ್ತೋ ಇಲ್ಲವೋ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಸಹಜವಾಗಿ ಎದುರಾಗಿರುವಂಥದ್ದು. ಅದರ ಜೊತೆಗೆ ಮೋಟಮ್ಮ ಅವರು ತಮ್ಮ ಪುತ್ರಿಗೆ ನಯನ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ ಯಶಸ್ವಿ ಆಗಿರುವಂಥದ್ದು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಮೊದಲ ಮತ್ತು ಎರಡನೇ ಹಂತದಲ್ಲಿ ಕೂಡ ಅವರು ಸಾಕಷ್ಟು ಫೈಟ್ ಮಾಡಿದರು, ಟಿಕೆಟ್ಗಾಗಿ ಹರಸಾಹಸ ನಡೆಸಿದರು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಿವಾಸಕ್ಕೆ ಎಡತಾಗಿದ್ದರು ಪದೇ ಪದೇ ಕೂಡ. ಸೊ ಅಂತಿಮವಾಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಅಂತಕ್ಕಂಥದ್ದು ಕೂಡ ಸಾಕಷ್ಟು ವ್ಯಕ್ತ ಆಗ್ತಿತ್ತು. ಹಾಗಾಗಿ ತಡೆ ಹಿಡಿಯುವಂಥ ಒಂದು ಪ್ರಯತ್ನ ಆಗಿತ್ತು. ಅಂತಿಮವಾಗಿ ಆ ಕ್ಷೇತ್ರದ ಟಿಕೆಟನ್ನು ಪಡೆಯುವಲ್ಲಿ ಕೂಡ ನಯನ ಮೋಟಮ್ಮ ಅವ್ರಿಗೆ ಕೂಡ ಯಶಸ್ವಿಯಾಗಿದ್ದಾರೆ.
ತೇರದಾಳ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಕೂಡ ನಟಿ ಉಮಾಶ್ರೀ ಅವರು ತನಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತತ ಒತ್ತಡವನ್ನು ಹಾಕಿದ್ರು. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಿವಾಸಿಗೆ ಸತತವಾಗಿ ಕೂಡ ಎಡತಾಗ್ತಾ ಇದ್ರು. ಅಂತಿಮವಾಗಿ ನೆನ್ನೆ ಕೂಡ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಟಿಕೆಟ್ ಅನುಮಾನ ಅಂತಕಂತ ಒಂದು ಮಾತನ್ನ ಹೇಳಿ ಕಳಿಸಿದ್ರು. ಸೋ ಆಗಲೇ ಕೂಡ ಉಮಾಶ್ರೀ ಅವರು ಬೇಸರದಿಂದಲೇ ಸಿದ್ದರಾಮಯ್ಯ ಅವರ ಮನೆ ನಿವಾಸದಿಂದ ತೆರಳಿದ್ರು. ಸೋ ಅದರಂತೆ ತೇರದಾಳದಲ್ಲಿ ಕೂಡ ಉಮಾಶ್ರೀ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಇನ್ನು 15 ಕ್ಷೇತ್ರಗಳಿಗೆ ಬಾಕಿ ಉಳ್ಕೊಂಡಿರುವಂಥದ್ದು. ಸೊ ಹಾಲಿ ಶಾಸಕರು ಕೆಲವೊಂದು ಮತ್ತು ಕೆಲವೊಂದು ಗಗ್ಗಂಟಾಗಿರುವಂಥ ಕ್ಷೇತ್ರಗಳು. ಸೊ ಈ ಒಂದು ಕ್ಷೇತ್ರಗಳೇನಿದ್ದಾವೆ, ಈ ಒಂದು ಕ್ಷೇತ್ರಗಳನ್ನು ಸಹಜವಾಗಿ ಕೂಡ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. 20ನೇ ತಾರೀಕವರೆಗೂ ಕೂಡ ಅವಕಾಶ ಇರುವಂಥದ್ದು. ಒಂದು BJPಯ ಮತ್ತೊಂದು ಪಟ್ಟಿ ಬಿಡುಗಡೆದು ಮತ್ತು JDS ಪಟ್ಟಿ ಬಿಡುಗಡೆಯ ಒಂದು ದಿನವನ್ನು ನೋಡಿ ಕಾದು ನೋಡುವ ತಂತ್ರಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಸೊ ಈಗಾಗಲೇ BJP ಮತ್ತೊಂದು ಹಂತದ ಪಟ್ಟಿ ಬಿಡುಗಡೆ ಆಗಬೇಕಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಆ ಪಟ್ಟಿ ಬಿಡುಗಡೆ ಆದ ನಂತರ ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು, ಬಹಳ ಕುತೂಹಲ ಅನಿಸ್ತಾ ಇರುವಂಥದ್ದು ಹರೀಶ್, ಅಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಹುಬ್ಬಳ್ಳಿ ಧಾರವಾಡ ಜೊತೆಗೆ ಶಿಗ್ಗಾವಿ, ಈ ಮೂರು ಕ್ಷೇತ್ರಗಳು ಹೈ ವೋಲ್ಟೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಏನು ಕಾರಣ ಇರ್ಬೋದು ಅಂದರೆ, ಕಾದು ನೋಡುವ ತಂತ್ರನ ಇನ್ನೂ ಜಗದೀಶ್ ಶೆಟ್ಟರ್ ಅವರು ಮುನಿಸ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿಯವರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಇವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕಾದು ನೋಡುವ ತಂತ್ರಕ್ಕೆ ಪೆಂಡಿಂಗ್ ಇಟ್ಟಿದ್ದಾರಾ ಹರೀಶ್? ಖಂಡಿತವಾಗಿ ನಾಗೇಂದ್ರ ಬಾಬು, ಅದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ವಿಚಾರವಾಗಿ ಸಾಕಷ್ಟು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಸೊ ಮುಖ್ಯವಾಗಿ ಈಗಾಗಲೇ ಕೂಡ CM ಬಸವರಾಜ ಬೊಮ್ಮಾಯಿ ಅವರು ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಶತಾಯಗತಾಯ ಈ ಬಾರಿ CMಅನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಒಂದಷ್ಟು ತಂತ್ರಗಾರಿಕೆಗಳನ್ನ ಕೂಡ ಹಾಕೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಅಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖ ಆ ಭಾಗದ ನಾಯಕರು ಆಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಇಂದು ಬೆಳಗ್ಗೆ ಕೂಡ ಆ ಒಂದು ಶಿಗ್ಗಾವಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು DK ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು, ಅಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದರು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಅದರ ಜೊತೆ ಜೊತೆಗೆ ವಿನಯ್ ಕುಲಕರ್ಣಿಯನ್ನು ಕರೆಸಿಕೊಂಡಿದ್ದಂಥ DK ಶಿವಕುಮಾರ್ ಅವರು ಆ ಕ್ಷೇತ್ರದ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಹಾಕಿದರು. ಸೊ ಒಂದು ಹಂತದಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳಿದರೂ ಕೂಡ ವಿನಯ್ ಕುಲಕರ್ಣಿ ಒಂದು ಯಾಕಂದರೆ ಕೆಲವೊಬ್ಬರ ಸಲಹೆ ಹಿನ್ನೆಲೆಯಲ್ಲಿ ಹಿಂದೆಟ್ ಹಾಕಿದ್ರು ಅಂತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಒಂದು ಕ್ಷೇತ್ರಕ್ಕೆ ಘೋಷಣೆ ಆಗಿರುವಂಥದ್ದು ವಿನಯ್ ಕುಲಕರ್ಣಿ ಅವರಿಗೆ, ಹಾಗಾಗಿ ಮತ್ತೊಂದು ಕ್ಷೇತ್ರ ಬೇಡ ಅಂತ ಒಂದು ಮಾತು ಹೇಳಿದ್ರು ಕೂಡ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕಟ್ಟಿ ಹಾಕಬೇಕು, ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ವಿನಯ್ ಕುಲಕರ್ಣಿ ಅವ್ರನ್ನೇ ಕಣಕ್ಕಿಳಿಸ್ತಾರ. ಅಂದರೆ ಲಿಂಗಾಯತ ಸಮುದಾಯದ ಅಸ್ತ್ರವನ್ನು ಪ್ರಯೋಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮತ್ತೆ ಅದು ಮತ್ತೊಂದು ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಶಿಗ್ಗಾವಿ ಕ್ಷೇತ್ರದ ಟಿಕೆಟನ್ನು ಕೊಡಬಹುದು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಬಹುಶಃ ನಾಲ್ಕನೇ ಹಂತದ ಪಟ್ಟಿಯಲ್ಲಿ ಕೂಡ ಕೊನೆಯ ಪಟ್ಟಿ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಬೇರೆ ಯಾರಿಗೆ ಮನೆಗಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಸೊ ಮತ್ತೊಂದು, ಈಗಾಗಲೇ ಕೂಡ ಜಗದೀಶ್ ಶೆಟ್ಟರ್ ತೀವ್ರ ಅಸಮಾಧಾನಗೊಂಡಿದ್ದಾರೆ, ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಾನು ಇಷ್ಟು ವರ್ಷ ಹಿರಿಯ ನಾಯಕನಾಗಿದ್ದೇನೆ, ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ, ಆದರೆ ನನಗೆ ಟಿಕೆಟನ್ನು ಕೈ ತಪ್ಪಿಸಲಾಗಿದೆ, ಆದರೆ ಈಶ್ವರಪ್ಪ ರೀತಿ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವಂಥ ಒಂದು ಆಸೆ ಆಕಾಂಕ್ಷೆ ಯಾವುದೂ ಇಲ್ಲ, ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ಕನಸಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರೆ, ಆದರೆ ಕೆಲವರ ಪಿತೂರಿಯಿಂದ ಟಿಕೆಟ್ ತಪ್ಪಿದೆ ಅಂತಕ್ಕಂಥ ಒಂದು ಬಂಡಾಯದ ಮಾತುಗಳನ್ನ ಕೂಡ ಈಗ ಆಡ್ತಿರುವಂಥದ್ದು. ಹಾಗಾಗಿ ಅವರ ಒಂದು ಕ್ಷೇತ್ರಕ್ಕೂ ಇನ್ನೂ ಟಿಕೆಟ್ ಘೋಷಣೆ ಆಗುವಂಥ ನಿಟ್ಟಿನಲ್ಲಿ ಸೊ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೊ ಒಟ್ಟಾರೆ ನೋಡೋದಾದರೆ ಸೊ ಇನ್ನು ಒಂದು ಹಂತದ ಪಟ್ಟಿ ಬಾಕಿ ಇರುವಂಥದ್ದು 15 ಕ್ಷೇತ್ರಗಳ ಪಟ್ಟಿ. ಸೊ ಆ ಒಂದು 15 ಕ್ಷೇತ್ರಗಳ ಪಟ್ಟಿಯನ್ನು ಕಾದು ನೋಡುವ ತಂತ್ರಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿದೆ. 20ನೇ ತಾರೀಕವರೆಗೂ ಕೂಡ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿಯವರೆಗೆ ಯಾವ ರೀತಿಯ ಬದಲಾವಣೆ ಆಗ್ಬೋದು, ಯಾರೆಲ್ಲ ಮತ್ತೆಲ್ಲ ವಲಸಿಗರು ಬರಬಹುದು, ಸೊ ಬೇರೆ ಪಕ್ಷಗಳಿಂದ ಯಾರು ಬರ್ಬೋದು, ಏನು ಪ್ರಬಲರು ಯಾರು ಇರ್ತಾರೆ. ಸೊ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಇದಿಷ್ಟೇ ಅಲ್ಲ ಕಾದು ನೋಡಿ ಇನ್ನು ಪ್ರಮುಖವಾದಂಥ ಅಚ್ಚರಿ ರೀತಿಯಲ್ಲಿ ಕೂಡ ಯಾರು ಬರ್ತಾರೆ ಅನ್ನೋದಂಥ ಅಂಶ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಹಾಗಾಗಿ ಮತ್ತಷ್ಟು ಜನರು ಯಾರಾದರೂ ಬರಬಹುದಾ ಅನ್ನುವಂಥ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ನಾಗೇಂದ್ರ ಬಾಬು. ಎಕ್ಸಾಕ್ಟ್ಲಿ ಹರೀಶ್, ಹಾಗೆ ಸಂಪರ್ಕದಲ್ಲೇ ರೀ, ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವ ಚರ್ಚೆ ಇತ್ತು, ಆದರೆ ಎರಡನೇ ಕ್ಷೇತ್ರವನ್ನು ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಕೋಲಾರದಿಂದ ಟಿಕೆಟ್ ಸಿಗುವಂಥ ನಿರೀಕ್ಷೆ ಇತ್ತು, ಚರ್ಚೆ ಕೂಡ ನಡೀತಾ ಇತ್ತು. ಎರಡನೇ ಕ್ಷೇತ್ರ ತಪ್ಪಿಸುವಲ್ಲಿ ರಾಜ್ಯ ನಾಯಕರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಆದರೆ ಮೂರನೇ ಪಟ್ಟಿಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊತ್ತೂರು ಜಿ ಮಂಜುನಾಥ್ ಅವರ ಹೆಸರು
ಅವರ ಪಾಲಾಗಿದೆ. ಹಾಗಾಗಿ ಸಿದ್ದು ಅವರಿಗೆ ರಾಜ್ಯ ನಾಯಕರು ಟಿಕೆಟ್ ಕೈ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೇ ಕ್ಷೇತ್ರನ ಇನ್ನು 15 ಕ್ಷೇತ್ರ ಪೆಂಡಿಂಗ್ ಇದೆ. ಅಲ್ಲಿವರೆಗೂ ಕೂಡ ಏನನ್ನು ಈಗಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಸದ್ಯಕ್ಕಂತೂ ಈಗಿರುವಂತ ವಿಚಾರ ಬದಾಮಿ ಅನೌನ್ಸ್ ಆಗಾಯಿತು, ಕೋಲಾರ ಕೂಡ ಅನೌನ್ಸ್ ಆಗಿದೆ. ಈಗಿರುವಂತ ವಿಚಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡದು ಸದ್ಯಕ್ಕೆ ಒಂದೇ ಕ್ಷೇತ್ರ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಎನ್ನುವ ಚರ್ಚೆಗಳು ಇವತ್ತು ನಿನ್ನೆದಲ್ಲ, ಬಹಳ ದಿನಗಳಿಂದ ನಡೀತಾ ಇತ್ತು. ಅದರಲ್ಲೂ ಕೋಲಾರ ವಿಚಾರವಾಗಿ ಕೂಡ ವಾರ್ ರೂಮ್ ತೆರೆದ್ರು, ಮನೆಯನ್ನು ನೋಡ್ಕೊಂಬಂದ್ರು, ದೊಡ್ಡ ದೊಡ್ಡ ಬೆಳವಣಿಗೆ ಕೂಡ ನಡೀತು. ಇದೆಲ್ಲದರ ನಡುವೆ ಟಿಕೆಟ್ ಸಿಕ್ಕಿಲ್ಲ, ಏನು ಕಾರಣ ಇರ್ಬೋದು? ನಗೇಂದ್ರ ಬಾಬು, ಬಹಳ ಮುಖ್ಯವಾಗಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ರು. ಸೊ ಒಂದು ಚಾಮುಂಡೇಶ್ವರಿ, ಮತ್ತೊಂದು ಬದಾಮಿ ವಿಧಾನಸಭಾ ಕ್ಷೇತ್ರ. ಸೊ ಯಾಕಂದರೆ ಒಂದು ಕ್ಷೇತ್ರದಲ್ಲಿ ಸೊ ಒಂದು ಸೋಲು ಸಾಧ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬದಾಮಿ ಕ್ಷೇತ್ರಕ್ಕೆ ಕೊನೆ ಕ್ಷಣದಲ್ಲಿ ಕೂಡ ವಲಸೆ ಹೋಗಿದ್ರು. ಸೊ ಬದಾಮಿ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸು. ಈ ಬಾರಿ ಈ 2023 ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗಿತ್ತು. ಸಿದ್ದರಾಮಯ್ಯರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಭಾಗದ ಎಲ್ಲ ನಾಯಕರು ಒಕ್ಕರಲವಾಗಿ ಒತ್ತಡವನ್ನು ಹಾಕಿದ್ರು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಕೂಡ ಮೂರು ಬಾರಿ ಕ್ಷೇತ್ರ ಪರ್ಯಟನೆ ಮಾಡಿದರು. ಕೋಲಾರದಲ್ಲಿ ಖುದ್ದು ಎಲ್ಲರ ಮುಂದೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಸೊ ಆದರೆ ಬದಾಮಿ ತನಗೆ ದೂರ ಆಗುತ್ತೆ ಅನ್ನುವಂಥ ಒಂದು ಕಾರಣ ನೋಡಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬಯಕೆ ವ್ಯಕ್ತಪಡಿಸಿದರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಸೊ ವರುಣಾ ವಿಧಾನಸಭಾ ಕ್ಷೇತ್ರವನ್ನು ಆರಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯ ಸಂದರ್ಭ ಸೃಷ್ಟಿಯಾಯಿತು. ಯಾಕಂತಂದರೆ ಮೊದಲ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲಿ ಕೂಡ ದೆಹಲಿಯಲ್ಲಿ ಮೀಟಿಂಗನ್ನು ನಡೆಯುತ್ತೆ. ಸಭೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಸೊ ಹಾಗಾಗಿ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ. ಸೊ ಯಾಕಂತಂದರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಈ ಮಾತನ್ನು ಹೇಳಿದರು, ಎಲ್ಲರಿಗೂ ಒಂದೇ ನಿಯಮ ಅನ್ವಯ ಆಗುತ್ತೆ, ಒಬ್ಬರಿಗೆ ಒಂದು ಕ್ಷೇತ್ರ ಮಾತ್ರ ಅನ್ನುವಂಥ ಮಾತನ್ನು ಪದೇ ಪದೇ ಪುನರುಚ್ಚಾರ ಮಾಡಿದರು. ಸೊ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರ ಜೊತೆ ಜೊತೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಮೊದಲ ಪಟ್ಟಿಯಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದ ಕೂಡ ಸಹಜವಾಗಿ ಘೋಷಣೆ ಆಗಿತ್ತು. ಎರಡನೇ ಪಟ್ಟಿಯಲ್ಲಿ ಕೋಲಾರ ಕ್ಷೇತ್ರ ಘೋಷಣೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಎರಡನೇ ಪಟ್ಟಿಯಲ್ಲಿ ಕೂಡ ಕೋಲಾರ ಕ್ಷೇತ್ರ ಸೊ ಯಾವುದೇ ಯಾರಿಗೂ ಕೂಡ ಘೋಷಣೆ ಆಗದೆ ಅದು ಹಾಗೆ ಉಳಿದಿತ್ತು. ಇದೀಗ ಮೂರನೇ ಪಟ್ಟಿಯಲ್ಲಿ ಸೊ ಕೋಲಾರ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯವರಿಗೆ ಒಲಿಯಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು. ಆದರೆ ಈಗ ಸ್ಪಷ್ಟ ಆಗ್ತಿರುವಂಥದ್ದು ರಾಜ್ಯದ ಹಲವು ನಾಯಕರು ಪರಮೇಶ್ವರ್ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್, ಮತ್ತು ಬಿ ಕೆ ಹರಿಪ್ರಸಾದ್, ಅಷ್ಟೆಲ್ಲ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಎರಡು ಕ್ಷೇತ್ರ ಆದರೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ವಿ. ಖುದ್ದು ರಾಹುಲ್ ಗಾಂಧಿ ಅವರಿಗೆ ರಾಜ್ಯದ ನಾಯಕರು ಸೊ ಎರಡು ಕ್ಷೇತ್ರಗಳ ಕೊಡುವಂಥ ಅವಶ್ಯಕತೆ ಇಲ್ಲ, ಅದು ಬೇರೆ ರೀತಿಯ ಸಂದೇಶ ಕೊಟ್ಟಂತಾಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ನಿಯಮ, ಎಲ್ಲ ನಾಯಕರಿಗೂ ಒಂದೇ ನಿಯಮ ಅನ್ವಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಹೈಕಮಾಂಡ್ ನಾಯಕರ ಮೇಲೆ ಹಾಕಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ವಿ. ಅದೇ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಅಂದರೆ ರಾಹುಲ್ ಗಾಂಧಿ ಅವರು ನಾನೇ ತೀರ್ಮಾನ ಕೈಗೊಳ್ತೀನಿ ಕೋಲಾರ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅಂತಿಮವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಬೆಂಬಲಿಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಯಾಕಂತಂದರೆ ಸೊ ಎರಡನೇ ಪಟ್ಟಿ ಘೋಷಣೆಗೂ ಮೊದಲೇ ಸೊ ಒಂದು ಡಿ ಕೆ ಶಿವಕುಮಾರ್ ಕೊತ್ತೂರು ಮಂಜುನಾಥ್ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ. ಸಿದ್ದರಾಮಯ್ಯ ಅವರ ಬದಲಿಗೆ ನಿಮಗೆ ಟಿಕೆಟ್ ಸಿಗುತ್ತೆ ಸಿದ್ದರಾಗಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು. ಹಾಗಾಗಿ ಬಹುಶಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಗೆಲುವು ಸಾಧಿಸ್ತಾರ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹರೀಶ್. ಇನ್ನು 15 ಕ್ಷೇತ್ರಗಳನ್ನು ಹಾಗೆ ಪೆಂಡಿಂಗನ್ನು ಇಟ್ಕೊಂಡಿದೆ ಕಾಂಗ್ರೆಸ್. ಇವತ್ತು 15ನೇ ತಾರೀಕು, 20ನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ, ಇನ್ನು 5 ದಿನ ಬಾಕಿ ಇದೆ. ಈ 5 ದಿನದಲ್ಲಿ ಏನು ಬೇಕಾದರೂ ಬೆಳವಣಿಗೆ ಆಗ್ಬೋದು. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಯಲ್ಲಿ ಈ ಬಾರಿ ಹೊಸಬರಿಗೆ ಮಣೆ ಹಾಕಿದೆ, ಬಹಳಷ್ಟು ಅಳೆದು ತೂಗಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.